ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಶೋಲ್ಡರ್ ಡ್ರಾಪು ಅವಾಯ್ಡ್ ಮಾಡೋದಕ್ಕೆ ಒಂದು ಸಿಂಪಲ್ ಮತ್ತು ಸೀಕ್ರೆಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಟಿಪ್ಸು ಮತ್ತು ಟ್ರಿಕ್ಸ್ ಅಂದ್ಕೊಳ್ಬೋದು. ನೀವು ಕಟಿಂಗಲ್ಲೇ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡೋದಕ್ಕೆ ಸಿಂಪಲ್ಲಾಗಿ ಒಂದು ಟಿಪ್ಸ್ ಇದೆ, ಅದು ಯಾವ ರೀತಿ ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ರೀಸೆಂಟ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋ ಲಿಂಕ್ನ ಹಾಕಿರ್ತೀನಿ. ಅಲ್ಲಿಂದ ನೀವು ಆ ವೀಡಿಯೋನ ನೋಡಿ ಆನ್ಲೈನ್ ಕ್ಲಾಸಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳಿ. ಇಲ್ಲಾಂದರೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ, ಈ ಫೋನ್ ನಂಬರ್ಗೆ ಫೋನ್ ಮಾಡಿ. ನೀವು ಮಂತ್ಲಿ ವೈಸ್ ಇದೆ, ಮಂತ್ಲಿ 500 ರೂಪಾಯಿ ಫೀಸ್ ಇದೆ, 15 ರೆಕಾರ್ಡೆಡ್ ವೀಡಿಯೋಸ್ ಇದೆ. ಇಲ್ಲ ಒಂದೇ ಸಾರಿ ಫುಲ್ ಕೋರ್ಸ್ ಬೇಕಂದರೆ ಫುಲ್ ಕೋರ್ಸ್ ಸಿಗುತ್ತೆ ಆಫರಲ್ಲಿ, ತುಂಬ ಕಡಿಮೆ ಪ್ರೈಸ್ಗೆ. ಓಕೆನಾ? ತುಂಬ ಕಡಿಮೆ ಬೆಲೆಗೆ ಫುಲ್ ಕೋರ್ಸ್ ಒಂದೇ ಸಾರಿ ತೊಗೊಂಡ್ರೆ ಕಡಿಮೆ ಬೆಲೆಗೆ ಫುಲ್ ಕೋರ್ಸ್ ಸಿಗುತ್ತೆ. ಒಂದೇ ಸಾರಿ ಅಮೌಂಟ್ ಪೇ ಮಾಡಿ ತೊಗೊಳೋಕ್ಕಾಗಿಲ್ಲ ಅಂದರೆ ಮಂತ್ಲಿ ವೈಸ್ ಇದೆ, ಮಂತ್ಲಿ 500 ರೂಪಾಯಿ, 15 ರೆಕಾರ್ಡೆಡ್ ವೀಡಿಯೋಸ್ ಇದೆ. ಎರಡರಲ್ಲಿ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬೋದು. ನೀವು ಆ ವೀಡಿಯೋ ನೋಡಿ, ಇಲ್ಲಾಂದರೆ ನಾನು ಫೋನ್ ನಂಬರ್ನ ಕೊಟ್ಟಿದ್ದೀನಲ್ವ, ನನಗೆ ಫೋನ್ ಮಾಡಿ ಕಾಲ್ ಮಾಡಿಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳಿ. ಆನ್ಲೈನ್ ಕ್ಲಾಸಸ್ ಬಗ್ಗೆ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ಬೋದು, ಫಸ್ಟಿಂದ ಲಾಸ್ಟ್ವರೆಗೂ. ಎಲ್ಲ ಮಾಡಲ್ ಬ್ಲೌಸಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಗೌನು, ವೆಸ್ಟರ್ನ್ ಪ್ಯಾಟರ್ನು, ಎಲ್ಲ ಕ್ಲಾಸಸ್ನ ನಾನು ಮಾಡಿದ್ದೀನಿ. ಎಲ್ಲ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ, ನೀವು ಮನೇಲೇ ಕೂತ್ಕೊಂಡು ಯಾವಾಗ ಬೇಕಾದರೂ ಈ ವೀಡಿಯೋಸ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಡೌಟ್ಸ್ ಬಂದಾಗ ನನಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಈ ರೀತಿ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ಸು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ವೀಡಿಯೋ ಲಿಂಕ್ ಇದೆ, ಅಲ್ಲಿಂದಾದರೂ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡು ತೊಗೊಳ್ಳಿ, ನಿಮಗೆ ಮುಂದೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ಈಗ ಈ ವಿಡಿಯೋದಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಮಾಡೋದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನು ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ಬಗ್ಗೆ ಸಂಬಂಧಪಟ್ಟಂಗೆ ಈ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಒಂದು ಅರ್ಧ ಮೀಟ್ರ್ ನಾನು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ ಮೇಲೆ ತಿಳಿಸ್ಕೊಡ್ತೀನಿ. ಪ್ಲೈನ್ ಬ್ಲೌಸ್ ಆಗಿರ್ಬೋದು, ಇಲ್ಲಾಂದರೆ ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ನೀವು ಎರಡರಲ್ಲೂ ಈ ಟಿಪ್ಸ್ನ ಯೂಸ್ ಮಾಡ್ಬೋದು. ಜನರಲ್ಲಿಗೆ ನೋಡಿ, ಇದು ಫೋಲ್ಡಿಂಗ್ ಇರುತ್ತೆ. ಓಕೆನಾ? ಲೈನಿಂಗ್ ಆಗಿರ್ಬೋದು ಇಲ್ಲ ಪ್ಲೈನ್ ಬ್ಲೌಸ್ ಆಗಿರ್ಬೋದು, ಎರಡಕ್ಕೂ ಈ ರೀತಿ ಡಬಲ್ ಫೋಲ್ಡಿಂಗ್ ಅನ್ನೋದಿರುತ್ತೆ. ಈ ಕಡೆ ಸೈಡ್ ಕ್ಲೋಸ್ ಸೈಡ್ ಇರುತ್ತೆ. ಓಕೆನಾ? ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಫಸ್ಟು ಬ್ಯಾಕ್ ಸೈಡ್ ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆವಾಗಲೇ ನಿಮಗೆ ಕಂಪ್ಲೀಟ್ ಎಂಟೈರ್ ಬ್ಲೌಸು ಪರ್ಫೆಕ್ಟಾಗಿ ಬರೋದು. ಬ್ಯಾಕ್ ಸೈಡ್ ಪಾರ್ಟು ನಾವು ಹಾರ್ಮೋಲ್ ಶೇಪ್ ಆಗಿರ್ಬೋದು, ಶೋಲ್ಡರು, ನೆಕ್ ವಿಡ್ತು, ಬ್ಯಾಕ್ ಡೀಪು, ಬ್ಯಾಕ್ ಲೆಂತು, ಇವೆಲ್ಲ ನಾವು ಎಷ್ಟು ಪರ್ಫೆಕ್ಟಾಗಿ ತೊಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರಂಟ್ ಸೈಡ್ ಪಾರ್ಟು ಕಟಿಂಗ್ ಮಾಡೋದು. ಫ್ರಂಟ್ ಸೈಡ್ ಪಾರ್ಟಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಪ್ರಕಾರನೇ ನಾವು ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ರೌಂಡಿಂಗು ಇವೆಲ್ಲ ತೊಗೊಳ್ತೀವಿ. ಡಾಟ್ಸ್ ಮಾತ್ರ ಫ್ರಂಟ್ ಸೈಡಲ್ಲಿ ಎಷ್ಟಿರುತ್ತೋ ಅಷ್ಟು ತೊಗೊಳ್ತೀವಿ. ನಮ್ಗೆ ಇಂಪಾರ್ಟೆಂಟು ಬ್ಲೌಸಲ್ಲಿ ಏನು ಅಂದರೆ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಹಾರ್ಮಲ್ ರೌಂಡಿಂಗು, ಇದು ತುಂಬ ಇಂಪಾರ್ಟೆಂಟ್. ಇದರಿಂದನೇ ಶೋಲ್ಡರ್ ಡ್ರಾಪು ಬರೋದು ಮತ್ತು ಹಾರ್ಮಲ್ ರಿಂಕಲ್ಸ್ ಬರೋದು ಇರುತ್ತೆ. ಇನ್ನು ಮಿಕ್ಕಿರೋದೆಲ್ಲ ಬೇರೆ ಪ್ರಾಬ್ಲಮ್ ಇರುತ್ತೆ. ಶೋಲ್ಡರ್ ಡ್ರಾಪು ಮೇನ್ ಅಂದರೆ ನಮಗೆ ಈ ಶೋಲ್ಡರು. ಶೋಲ್ಡರ್ನ ನಾವು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಪರ್ಫೆಕ್ಟಾಗಿ ತೊಗೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಶೋಲ್ಡರ್ ಅನ್ನೋದು ಕೂತ್ಕೊಳ್ಳುತ್ತೆ. ಫಸ್ಟು ನೋಡಿ, ಈಗ ನಾವು ಕೆಳಗಡೆ ಸೈಡು ಬ್ಲೌಸ್ ನಾರ್ಮಲಾಗಿ ಕಟ್ ಮಾಡ್ತೀವಲ್ವ, ಅದೇ ರೀತಿ ಫಸ್ಟು ಒಂದು ಅರ್ಧ ಇಂಚ್ ಮಾರ್ಕ್, ಪ್ಲೈನ್ ಬ್ಲೌಸ್ ಆದರೆ ಇದು ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಅದರಲ್ಲೇ ಫೋಲ್ಡ್ ಮಾಡೋದಕ್ಕೆ. ಲೈನಿಂಗ್ ಆದರೆ ಅರ್ಧ ಇಂಚು ಇದನ್ನು ತೊಗೊಳ್ತೀವಿ. ಇದಾದ ನಂತರ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಶೋಲ್ಡರ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ. ಇದಕ್ಕೆ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಈಗ ಬಾಡಿ ಮೆಜರ್ಮೆಂಟ್ಸ್ ಆದರೆ ಒಂದು ಟೈಪ್ ಬರುತ್ತೆ, ಅಳತೆ ಬ್ಲೌಸ್ ಆದರೆ ಒಂದು ಟೈಪ್ ಬರುತ್ತೆ. ಅಳತೆ ಬ್ಲೌಸ್ ಆದರೆ ಈ ಆರ್ಮಲ್ ಡೌನಿಂಗ್ ಅನ್ನೋದು ನಾವು ಅಳತೆ ಬ್ಲೌಸಲ್ಲಿ ಸೈಡಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ತೀವಿ, ಮತ್ತು ಈ ಮಾರ್ಕ್ ಎಷ್ಟು ಬರುತ್ತೋ ಅಷ್ಟನ್ನು ಶೋಲ್ಡರ್ ಇಟ್ಕೊಳ್ತೀವಿ. ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಯೂಟ್ಯೂಬಲ್ಲಿ ಫ್ರೀಯಾಗಿ ವೀಡಿಯೋಸ್ ಇದೆ ಬ್ಲೌಸ್ ಕಟಿಂಗ್ದು, ಅದಾದರೂ ನೋಡಿ. ಇಲ್ಲಾಂದರೆ ನಾನು ಆನ್ಲೈನ್ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಲ್ವ, ನೀವು ಕಾಲ್ ಮಾಡಿ ಇಲ್ಲಾಂದರೆ ಆ ಡಿಸ್ಕ್ರಿಪ್ಷನಲ್ಲಿರುವಂಥ ವೀಡಿಯೋ ಲಿಂಕ್ನ ನೋಡಿ, ಆ ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋನ ನೋಡಿ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರೆ ನಿಮಗೆ ಪಿನ್ ಟು ಪಿನ್ನು ಫಸ್ಟಿಂದ ಲಾಸ್ಟ್ವರೆಗೂ ಪ್ರತಿಯೊಂದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ಯೂಟ್ಯೂಬಲ್ಲಿ ಫ್ರೀಯಾಗಿ ವೀಡಿಯೋಸ್ ಇದೆ, ಬಟ್ ಒಂದು ಪದ್ಧತಿಲಿ ಇಲ್ಲ, ಹಾಗಾಗಿ ಆನ್ಲೈನ್ ಕ್ಲಾಸಸ್ನ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನೇನಂದರೆ, ಈಗ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದಕ್ಕೆ ಮಾತ್ರ ನಿಮಗೆ ಸಿಂಪಲ್ ಟಿಪ್ಸ್ನ ತಿಳಿಸ್ಕೊಡೋದ್ರಿಂದ ಬೇರೆ ಇನ್ಯಾವುದ್ರ ಬಗ್ಗೆನೂ ಡೀಟೇಲ್ಸ್ ತಿಳಿಸ್ಕೊಡೋದಿಲ್ಲ. ಜನರಲ್ಲಾಗಿ ನಾನು ಈಗ ಮಾರ್ಕ್ ಅಂತೂ ಮಾಡ್ತೀನಿ. ಈಗ ಹಾರ್ಮಲ್ ಡೌನಿಂಗು ಒಂದು 5.5 ಇಂಚ್ ಇತ್ತು ಅಂದ್ಕೊಳ್ಳಿ,
ಶೋಲ್ಡರ್ 5.5 ಇಂಚ್ ಬರುತ್ತೆ. ಶೋಲ್ಡರ್ 5.5 ಇಂಚ್ ಇದ್ರೆ ಹಾರ್ಮಲ್ ಡೌನಿಂಗು 5.5 ಇಂಚ್ ಬರುತ್ತೆ. ಈ ಹಾರ್ಮಲ್ ಡೌನಿಂಗ್ ಅನ್ನೋದು ಮತ್ತೆ ಹಾರ್ಮಲ್ ರೌಂಡಿಂಗ್ ಮೇಲೆ ವೇರಿಯೇಷನ್ ಆಗುತ್ತೆ. ಇದೆಲ್ಲ ಇದೆ, ಇವೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು ಆನ್ಲೈನ್ ಕ್ಲಾಸಸ್ಸಲ್ಲೇ. ಜನರಲ್ ಆಗಿ ಮಾರ್ಕಿಂಗ್ ಅಂತೂ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಇದರಲ್ಲಿ ಅರ್ಧ ಶೋಲ್ಡರಲ್ಲಿ ಅರ್ಧ ಈ ನೆಕ್ ಕೊಡ್ತು. ನೆಕ್ಸ್ಟು ಚೆಸ್ಟು ಮತ್ತು ವೇಸ್ಟು ಎರಡನ್ನು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ ಬ್ಯಾಕ್ ಸೈಡ್ ಡೀಪ್. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಳತೆ ಬ್ಲೌಸಲ್ಲಿ ಆಗಿರ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಬಾಡಿ ಮೆಜರ್ಮೆಂಟ್ಸ್. ನೆಕ್ಸ್ಟು ಇದರಲ್ಲಿ ಈಗ ಒಂದು ಇಂಪಾರ್ಟೆಂಟ್ ಏನಂದರೆ, ಫಸ್ಟು ನೋಡಿ ಇಲ್ಲಿ ಈ ನೆಕ್ ವರ್ತ್ನ ನಾವು ಎಷ್ಟು ತೊಗೊಳ್ತೀವೋ ಅದಕ್ಕಿಂತ ಒಂದು ಅರ್ಧ ಇಂಚ್ ಜಾಸ್ತಿ ಇಲ್ಲಿ ತೊಗೊಳ್ಬೇಕು. ಇದು ಈಗ 2.75 ಇಂಚ್ ಇದೆ, ಇಲ್ಲಿ 3.25. ಒಂದು ವೇಳೆ ಇಲ್ಲಿ 2.5 ಇದ್ದರೆ ಇಲ್ಲಿ 3 ಇಂಚು, ಆ ರೀತಿ ಈ ರೀತಿ ತೊಗೊಂಡ್ರೇ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ ರೌಂಡು ತುಂಬ ನೀಟಾಗಿ ಕಾಣಿಸುತ್ತೆ. ಡಿಸೈನ್ಸ್ ಆಗಿರ್ಬೋದು ಇದೇ ರೀತಿಯೇ ಇರುತ್ತೆ. ಮತ್ತು ನೀವು ರೌಂಡ್ ನೆಕ್ ಕಟ್ ಮಾಡೋದಾದರೆ ರೌಂಡ್ ಶೇಪ್ ಅನ್ನೋದು ಇದ್ರ ಒಳಗಡೆ ಈ ಮಾರ್ಕ್ ಒಳಗಡೆ ರೌಂಡ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಇದು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಈ ಮಾರ್ಕ್ ಫಸ್ಟ್ ಮಾರ್ಕ್ ಏನು ಮಾಡಿದ್ರು ಅಲ್ಲೇ ಕಟ್ ಮಾಡ್ತಾರೆ. ಅದು ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಡೀಪು ಮತ್ತು ಬ್ರಾಡು ನೆಕ್ ಬಿಡ್ತು ಮತ್ತು ಬ್ರಾಡ್ ಎರಡು ಜಾಸ್ತಿ ಆಗಿಬಿಡುತ್ತೆ. ಇದು ಒಳಗಡೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ರೌಂಡ್ ನೆಕ್ ಆದರೆ. ಪ್ಯಾಚ್ ವರ್ಕ್ ಆದರೆ ಕ್ಯಾನ್ವಾಸಲ್ಲಿ ರೆಡಿ ಕಟ್ ಮಾಡ್ತೀವಿ, ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ. ಈ ರೌಂಡ್ ನೆಕ್ ಆಗಿರೋದ್ರಿಂದ ರೌಂಡ್ ಸ್ಕ್ವೇರು ನಾವು ಇದರಲ್ಲೇ ಏನಾದರೂ ಕಟ್ ಮಾಡೋದಾದರೆ 1/2 ಇಂಚು ಇದಕ್ಕಿಂತ ಮಾರ್ಕ್ಗಿಂತ ನಾವು ಈ ರೀತಿ ಒಳಗಡೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಇದು ಒಂದು ಗಮನದಲ್ಲಿಟ್ಕೊಂಡ್ರಲ್ವ. ನೆಕ್ಸ್ಟು ಹಾರ್ಮಲ್ ರೌಂಡಿಂಗು, ಇದು ತುಂಬ ಜನ ತುಂಬ ಮೈನಸ್ ಮಾಡ್ತಾರೆ ಈ ಹಾರ್ಮಲ್ ರೌಂಡಿಂಗಲ್ಲಿ. ಇದು ಏನಿಲ್ಲ, ಸ್ಕೇಲ್ ಯೂಸ್ ಮಾಡ್ತಾರೆ, ಸ್ಕೇಲ್ ಯೂಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ರೀತಿ ಕೈಯಲ್ಲಿ ನೀವು ಹಾರ್ಮಲ್ ರೌಂಡಿಂಗ್ನ ಮಾರ್ಕರ್ ಇರುತ್ತೆ, ಓಕೆನಾ, ನೀವು ಈ ರೀತಿ ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕು. ಕೈಯಲ್ಲಿ ಪ್ರಾಕ್ಟೀಸ್ ಮಾಡೋದರಿಂದ ನಿಮಗೆ ಲೈಫ್ ಟೈಮ್ ನೀವು ಅದು ನಿಮಗಾಗೆ ಉಳ್ಕೊಳ್ಳುತ್ತೆ ಲೈಫ್ ಟೈಮು. ಸ್ಕೇಲ್ ಯೂಸ್ ಮಾಡೋದ್ರಿಂದ ಕೆಲವು ಹಾರ್ಮಲ್ ಶೇಪ್ ಏನಾಗುತ್ತೆ ಅಂದರೆ ಚೆಸ್ಟ್ ಜಾಸ್ತಿ ಇರುತ್ತೆ, ಹಾರ್ಮಲ್ ರೌಂಡಿಂಗ್ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ನಾವು ಸ್ಕೇಲ್ ಯೂಸ್ ಮಾಡೋದ್ರಿಂದ ಹಾರ್ಮಲ್ ಶೇಪ್ ಅನ್ನೋದು ಸ್ವಲ್ಪ ಹೊರಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಆ ರೀತಿ ಹೊರಗಡೆ ಹೋದಾಗ ಈ ಶೇಪ್ ಅನ್ನೋದು ಬಟ್ಟೆ ಜಾಸ್ತಿ ಈ ಉಡುತ್ತಿಲಿ ಜಾಸ್ತಿ ಆಗೋದ್ರಿಂದ ಇಲ್ಲಿ ಓಕೆನಾ ಅವಾಗ ಸುಕ್ ಬರುತ್ತೆ, ಹಾರ್ಮಲಲ್ಲಿ ರಿಂಕಲ್ಸ್ ಅನ್ನೋದು ತುಂಬ ಬರುತ್ತೆ, ಕುಪ್ಪೆ ಆಗಿಬಿಡುತ್ತೆ ಬಟ್ಟೆ. ಕೈಯಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಾವು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ ರೀತಿ ಆದ್ರೂ ಹಾರ್ಮಲ್ ರೌಂಡಿಂಗ್ ಬರಲಿ ನಾವು ಪರ್ಫೆಕ್ಟಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಬೋದು. ಇಷ್ಟ ಆಯ್ತಲ್ವಾ. ಈಗ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನೋಡಿ, ಇಲ್ಲಿ ಒಂದು 1/2 ಇಂಚು ಕಟಿಂಗ್ ಮಾಡುವಾಗಲೇ ಪ್ರತಿಯೊಂದು ಬ್ಲೌಸ್ಗೂ ನೀವು ಇದನ್ನು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದು ನಿಮಗೆ ತುಂಬ ಇಂಪಾರ್ಟೆಂಟು ಶೋಲ್ಡರ್ ಡ್ರಾಪ್ ಅವಾಯ್ಡ್ ಮಾಡೋದಕ್ಕೆ. ನೋಡಿ, ನೆಕ್ ವಿಡ್ತ್ ಕಡೆಯಿಂದ ಶೋಲ್ಡರ್ ಕಡೆಗೆ ಕ್ರಾಸ್ ಆಗಿ ಒಂದು 1/2 ಇಂಚು ಸ್ಲೋಪ್ನ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಬೇಕು. ಪ್ರತಿಯೊಂದು ಬ್ಲೌಸ್ಗೂ ನೀವು ಈ ರೀತಿ ಸ್ಲೋಪ್ನ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೀವು ಪ್ರತಿಯೊಂದು ಬ್ಲೌಸ್ಗೂ ಮಾಡ್ಕೊಳ್ಳೇಬೇಕಂದರೆ ರೂಲ್ಸು ಏನಿಲ್ಲ. ಶೋಲ್ಡರ್ ಡ್ರಾಪ್ ಬರುತ್ತೆ ಇವ್ರಿಗೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ, ಅಂಥವ್ರಿಗೆ ಕಂಪಲ್ಸರಿ ಈ ರೀತಿ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ಕಟಿಂಗಲ್ಲಿ ಇದು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಆಗುತ್ತೆ. ಸ್ಟಿಚಿಂಗ್ ಮಾಡುವಾಗ ಇದು ನೆಕ್ ಏನಾಗುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಇದು ನಿಮಗೆ ಮತ್ತೆ ಕಡಿಮೆ ಬರ್ಬೋದು ಬ್ಲೌಸ್ ಲೆಂತು ಅನ್ನಿಸ್ಬೋದು, ಬಟ್ ಇದು ಸ್ಟಿಚಿಂಗ್ ಮಾಡುವಾಗ ಈ ನೆಕ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ ಸ್ವಲ್ಪ, ಆವಾಗ ಇದು ಮ್ಯಾನೇಜ್ ಆಗುತ್ತೆ. ಓಕೆನಾ. ಎಲ್ರಿಗೂ ಮಾಡಲೇಬೇಕಂದ್ರೆ ಮಾಡಲೋಬೋದು, ಇಲ್ಲ ಅಂದರೆ ಈಗ ಪರ್ಫೆಕ್ಟಾಗಿ ಕೆಲವರು ಕೂತ್ಕೊಳ್ಳುತ್ತೆ, ಅವ್ರಿಗೆ ಸ್ಲೋಪ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಓಕೆನಾ. ಭುಜ ಸ್ವಲ್ಪ ಕ್ರಾಸ್ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ ಭುಜ ಕ್ರಾಸ್ ಕೆಲವರಿಗೆ. ಮತ್ತು ಕೆಲವ್ರಿಗೆ ಶೋಲ್ಡರ್ ಡ್ರಾಪ್ ಬರೋದು ನಿಮಗೆ ನಿಮ್ಮ ಹತ್ರ ಬರುವಂಥ ಕಸ್ಟಮರ್ಸ್ ಇಲ್ಲ ನಿಮ್ಮದೇ ಬ್ಲೌಸ್ ಆಗಿರ್ಬೋದು, ನಿಮ್ಗೆ ಗೊತ್ತಿರುತ್ತೆ ಶೋಲ್ಡರ್ ಡ್ರಾಪ್ ಇವ್ರಿಗೆ 2-3 ಬ್ಲೌಸ್ನ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ ಆದರೂ ಬರುತ್ತೆ ಅಂದರೆ ಈ ಕೆಲಸ ಮಾಡಿ. ಇಲ್ಲ ನಿಮ್ಗೆ ಅನುಮಾನ ಇತ್ತು, ನಿಮ್ಮ ಕಟಿಂಗ್ ಮೇಲೆ ಡೌಟ್ ಇತ್ತು ಅಂದರೆ ಪ್ರತಿಯೊಂದು ಬ್ಲೌಸ್ಗೂ ಇದೇ ರೀತಿ ಮಾಡಿ.
ಈ ರೀತಿ ಮಾಡೋದ್ರಿಂದ ಬ್ಲೌಸು ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ಮು ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಅಂತೂ ನಿಮಗೆ 50-60% ಶೋಲ್ಡರ್ ಡ್ರಾಪು ಅವಾಯ್ಡ್ ಆಗುತ್ತೆ. ಇದಂತೂ ಫ್ಯಾಕ್ಟ್, ಓಕೆನಾ? ಇದು 50-60% ಅವಾಯ್ಡ್ ಆಗುತ್ತೆ ಈ ರೀತಿ ಸ್ಲೋಪ್ ಮಾಡೋದ್ರಿಂದ. ನೆಕ್ಸ್ಟು ಈ ಹಾರ್ಮೋಲ್ ಶೇಪು, ಹಾರ್ಮೋಲ್ ರೌಂಡಿಂಗು ಮತ್ತು ಹಾರ್ಮೋಲ್ ಡೌನಿಂಗ್ ಮಾರ್ಕು. ಇದು ಹಾರ್ಮೋಲ್ ಕಂಕುಳು ಅನ್ನೋದು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಂಡ್ರೆ, ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಭುಜ ಅನ್ನೋದು ಎಳ್ಕೊಳ್ಳೋದಿಲ್ಲ. ಇದು ಲೂಸ್ ಇದ್ರೂ ಹಾರ್ಮೋಲ್ ಅನ್ನೋದು ಲೂಸ್ ಇದ್ದರೂ ಶೋಲ್ಡರ್ ಎಳ್ಕೊಳ್ಳುತ್ತೆ, ತುಂಬ ಟೈಟ್ ಇದ್ರೂ ಶೋಲ್ಡರ್ ಎಳ್ಕೊಳ್ಳುತ್ತೆ. ಈ ಹಾರ್ಮೋಲ್ ರೌಂಡಿಂಗು ಮತ್ತು ಶೋಲ್ಡರು ಇವೆರಡು ಒಂದಕ್ಕೊಂದು ಲಿಂಕ್ ಇರುತ್ತೆ, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು 50-60% ನಿಮಗೆ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡಿದರೆ, ಈ ಹಾರ್ಮೋಲ್ ಅನ್ನೋದು ಇನ್ನು ಮಿಕ್ಕಿರುವಂಥ 40% ಈ ಶೋಲ್ಡರ್ ಈ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಅವಾಯ್ಡ್ ಮಾಡುತ್ತೆ. ಈ ಎರಡು ನಿಮಗೆ ಪರ್ಫೆಕ್ಟ್ ಇತ್ತಂದರೆ 100% ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ, ಹಾರ್ಮೋಲ್ ರಿಂಕಲ್ಸು ಬರೋದಿಲ್ಲ. ಈ ಎರಡರಲ್ಲೇ ನಿಮಗೆ ಇರೋದು. ಇದ್ರ ಜೊತೆಗೆ ಈ ನೆಕ್ ವಿಡ್ತ್, ಶೋಲ್ಡರು ಮತ್ತು ಈ ನೆಕ್ ವಿಡ್ತ್, ಇದು ನೆಕ್ ವಿಡ್ತ್ ಅಂತ ಕರಿತೀವಿ, ಇದು ಬ್ರಾಡ್ ಅಂತ ಕರಿತೀವಿ, ಇದು ಶೋಲ್ಡರ್ ಪಟ್ಟಿ, ಟೋಟಲ್ ಇದು ಸೇರಿದರೆ ಶೋಲ್ಡರು. ಈ ಶೋಲ್ಡರ್ ಅನ್ನೋದು ನೀವು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಅದರ ಬೇಸಸ್ ಮೇಲೇನು ಡಿಪೆಂಡ್ ಆಗಿರುತ್ತೆ. ನೀವು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 6 ಇಂಚ್ ಶೋಲ್ಡರ್ ತೊಗೊಂಡ್ರೆ ಶೋಲ್ಡರ್ ಟಾಪ್ ಬಂದೇ ಬರುತ್ತೆ, ಅದಕ್ಕೆ 5 ಇಂಚ್ ತೊಗೊಂಡ್ರೆ ಪರ್ಫೆಕ್ಟ್ ಇರುತ್ತೆ. ಅದ್ರ ಜೊತೆಗೆ ಈ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಅವ್ರಿಗೆ ಎಷ್ಟಿರುತ್ತೋ ಅಷ್ಟು ಪ್ರಕಾರ ಕರೆಕ್ಟಾಗಿ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ತೊಗೊಂಡು ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡಿದರೆ ಇದು ಎರಡು ಶೋಲ್ಡರು ಕರೆಕ್ಟಾಗಿ ಇರುತ್ತೆ. ಈ ಸ್ಲೋಪ್ ಮಾಡಿರೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪು ಅವಾಯ್ಡ್ ಆಗುತ್ತೆ, ಹಾರ್ಮೋಲ್ಸ್ ಕರೆಕ್ಟ್ ಇರೋದ್ರಿಂದ ಕಂಪ್ಲೀಟ್ 100% ರಿಂಕಲ್ಸು ಶೋಲ್ಡರ್ ಡ್ರಾಪ್ ಎರಡೂ ಅವಾಯ್ಡ್ ಆಗುತ್ತೆ. 3 ಪಾಯಿಂಟು ನೆನಪಿನಲ್ಲಿಟ್ಕೊಳ್ಳಿ. ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಪರ್ಫೆಕ್ಟಾಗಿ ಈ ಶೋಲ್ಡರ್ನ ತೊಗೊಳ್ಬೇಕು, ಇದರಲ್ಲಿ ಅರ್ಧ ನೆಕ್ ಬಿಡ್ತು, ಮತ್ತು ಈ ಸ್ಲೋಪ್ ಮಾಡಬೇಕು 1/2 ಇಂಚು ನೆಕ್ ಬಿಡ್ತು ಕಡೆಯಿಂದ ಶೋಲ್ಡರ್ಗೆ. ಅದ್ರ ಜೊತೆಗೆ ನೀವು ಪ್ರತಿ ಬ್ಲೌಸು ಕಟ್ ಮಾಡುವಂಥ ಪ್ರತಿ ಬ್ಲೌಸು ಹಾರ್ಮೋಲ್ ರೌಂಡಿಂಗು ಚೆಕ್ ಮಾಡ್ಕೊಳ್ಬೇಕು, ಈ ರೀತಿ ಚೆಕ್ ಮಾಡಿದ್ರು. ಅದು ನಾನು ನಿಮ್ಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಯೂಟ್ಯೂಬಲ್ಲಿ ಕೂಡ ನಾನು ಫ್ರೀಯಾಗಿ ನಿಮಗೆ ಸಾಕಷ್ಟು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಚೆಕ್ ಮಾಡೋದು, ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಲ್ಲೂ ಚೆಕ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದು ಪ್ರತಿ ಸಾರಿನೂ ನೀವು ಕಟ್ ಮಾಡಬೇಕಾದ್ರೆ ಚೆಕ್ ಮಾಡಿಕೊಂಡು ಈ ಮಾರ್ಕ್ ಬರುತ್ತೆ, ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಅಂತ, ಇದು ನೀವು ಮೇಲೆ ಇಲ್ಲ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾವಾಗ ಅಂದರೆ ಇದು ನಿಮಗೆ ಜಾಸ್ತಿ ಇಲ್ಲ ಕಡಿಮೆ ಬಂದಾಗ, ಅದು ನಿಮಗೆ ಗೊತ್ತಿರಬೇಕು. ಅದು ನಿಮಗೆ ಈಗ ನಾನು ಒಂದೇ ಸಾರಿ ನಿಮಗೆ ತಿಳಿಸಿದರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇವೆಲ್ಲವೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂತಲೇ ನಾನು ಆನ್ಲೈನ್ ಕ್ಲಾಸಸ್ನ ಮಾಡಿರೋದು. ಅದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕ್ಲಿಯರಾಗಿ ಒಂದೊಂದಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನಂದರೆ ನೀವು 3 ಪಾಯಿಂಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಸ್ಲೋಪ್ ಮಾಡೋದು ಮಾತ್ರ ನಿಮಗೆ ಮಸ್ಟ್ ಅಂಡ್ ಸುಡ್ಡು. ಈ ಶೋಲ್ಡರ್ ಅನ್ನೋದು ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ನೀವು ತೊಗೊಳ್ಬೇಕು ಪರ್ಫೆಕ್ಟಾಗಿ. ಅದ್ರ ಜೊತೆಗೆ ಈ ಹಾರ್ಮೋಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ, ಅವ್ರದ್ದು ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಇರಬೇಕು, ಆಗಲೇ ನಿಮಗೆ ಶೋಲ್ಡರ್ ಡ್ರಾಪು ಹಾರ್ಮೋಲ್ ರಿಂಕಲ್ಸ್ ಅವಾಯ್ಡ್ ಆಗೋದು. ನೀವು ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ಆಲ್ಟ್ರೇಷನ್ ಅಂತೂ ಬರುತ್ತೆ. ನಾನು ಪರ್ಫೆಕ್ಟಾಗಿ ಕಟ್ ಮಾಡಿದೆ, ನನಗೆ ಆಲ್ಟ್ರೇಷನ್ ಬಂದಿದೆ ಅಂತ ಸಾಕಷ್ಟು ಜನ ನನಗೆ ಕೇಳ್ತಾರೆ. ಬಟ್ ನಿಮಗೆ ಗೊತ್ತಿರೋಲ್ಲ, ನೀವು ಇದರಲ್ಲಿ ಮೈನಸ್ ಅಂತೂ ಮಾಡಿರ್ತೀರ. ಈ ರೌಂಡ್ ನೆಕ್ ಕಟ್ ಮಾಡಬೇಕಾದ್ರೆ ಈ ಸ್ಲೋಪ್ನ ಕಟ್ ಮಾಡ್ಕೊಳ್ಬೋದು. ಇದು ನಿಮಗೆ ಟಿಪ್ಸು. ನಾನು ನಿಮಗೆ ಒಂದೇ ಟಿಪ್ಸ್ನ ತಿಳಿಸ್ಕೊಟ್ಟಿಲ್ಲ, ಇದ್ರ ಜೊತೆಗೆ 2-3 ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಪರ್ಫೆಕ್ಟಾಗಿ ನೀವು ಟೈಲರಿಂಗ್ ಕೆಲಸನ ಕಲ್ತ್ಕೊಂಡಿದ್ರು ಇವು ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಹೊಸದಾಗಿ ಕಲಿಯೋರಾದರೆ ನೀವು ಒಂದ್ಸರಿ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿ ನೋಡಿ, ನಿಮ್ಗೆ ಆನ್ಲೈನ್ ಕ್ಲಾಸಸ್ ಹೇಗಿರುತ್ತೆ, ನೀವು ಹೇಗೆ ಇದುವರೆಗೂ ಏನು ಕಲ್ತಿದ್ದೀರಾ, ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆದಮೇಲೆ ಎಷ್ಟು ಕಲ್ತ್ಕೊಳ್ತೀರಾ, ಏನು ಕಲ್ತ್ಕೊಳ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಕೊಡುವಂಥ ಹಣಕ್ಕೆ 1 ರೂಪಾಯಿ ನಿಮಗೆ ಮೋಸ ಅಂತೂ ಆಗೋದಿಲ್ಲ. ಅಷ್ಟು ಕ್ಲಿಯರಾಗಿ ನಾನು ನಿಮಗೆ ಕೆಲಸನ ಕಲಿಸ್ಕೊಡ್ತೀನಿ. ವೀಡಿಯೋಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿರ್ತೀನಿ ನಿಮಗೆ, ಅಷ್ಟು ಪರ್ಫೆಕ್ಟಾಗಿ ನೀವು ಕೆಲಸನ ಕಲ್ತ್ಕೊಳ್ತೀರ, ಓಕೆನಾ? ಇದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ನೋಸುಬರ್ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.